Hello friends, welcome to Bhumika's Kitchen. Nani Bhumika Sudarshan. Ivattu easy agiruvanta breakfast recipe athwa lunch box kuda idanna pack maadabodu. Tomato coconut pulao madod hege anta nodana banni. Stove on maadkondu cooker olagade 2 tablespoon enne hakkondidiri. Enne jagadalli neevu tuppa bekadru hakabodu. 1/2 teaspoon jeerige, 1 inch chakke, lavanga 3, elakki 2 sippe tantiradu. Pulao elle vandu idanna ond 10 second fry maadkoltene. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಹಸಿಮೆಣಸಿನಕಾಯಿ 3 ನಿಮಗೆ ಕಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಜೊತೆಯಲ್ಲೇ ಒಂದು ದಪ್ಪ ಸೈಜ್ ಈರುಳ್ಳಿ ಈರುಳ್ಳಿ ಆಪ್ಷನಲ್ ಬೇಕಿದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗ್ತಿದ್ದ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀಸ್ಪೂನ್ ಶುಂಠಿ ಬೆಳ್ಳುಳ್ಳಿದು ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಹಸಿ ಸ್ಮೆಲ್ ಹೋದ ನಂತರ 1 ಕಪ್ ಸೋನಾ ಮಸೂರಿ ರೈಸ್ನ 1 ಅವರ್ ನೀರಲ್ಲಿ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೆ ನೀರೆಲ್ಲ ಶೋಸಿ ಇದನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಮೀಡಿಯಂ ಟು ಹೈ ಫ್ಲೇಮಲ್ಲಿ ಫ್ರೈ ಮಾಡೋಣ ಇದರಲ್ಲಿರೋಂಥ ನೀರಂಶ ಹೋಗೋವರೆಗೂ ಈ ಥರ ಫ್ರೈ ಮಾಡೋದ್ರಿಂದ ಅನ್ನ ಸಾಫ್ಟಾಗೂ ಇರುತ್ತೆ ಟೊಮೆಟೊ ರೈಸು ಜೊತೆಗೆ ಹುಡುಗುಡಿಯಾಗಿ ಕೂಡ ಇರುತ್ತೆ 2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ನೋಡಿ ಎಷ್ಟು ಹುಡುಗುಡಿಯಾಗಿ ಅನ್ನಿಸ್ತಾ ಇದೆ ಇವಾಗ ನಾನು ಫ್ರೋಝನ್ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ನೀವು ಹಸಿ ಬಟಾಣಿ ಹಾಕ್ಕೊಳ್ಳೋದಾದರೆ ಈರುಳ್ಳಿ ಫ್ರೈ ಮಾಡ್ತಿರಲ್ಲ ಆ ಟೈಮಲ್ಲೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮೇಯ್ನ್ ಇಂಗ್ರೀಡಿಯೆಂಟು ಟೊಮೆಟೊ 2 ಟೊಮೆಟೋನ ನನ್ನ ದಪ್ಪ ಸೈಜ್ 2 ಟೊಮೆಟೋನ ಚೆನ್ನಾಗಿ ಬೇಯಿಸ್ಕೊಂಡು ಅದರ ಸಿಪ್ಪೆ ತೆಗ್ದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಪ್ಯೂರಿ ಹಸಿದೇನಾದರೂ ಹಾಕ್ಕೊಂಡ್ರೆ ಸ್ಮೆಲ್ ಬಂದುಬಿಡುತ್ತೆ ಇದು ಇರೋದು ಬೇಯಿಸ್ಬಿಟ್ಟೇ ಹಾಕೋಬೇಕು ಟೊಮೆಟೊ ಪ್ಯೂರಿನ ಆವಾಗಲೇ ತುಂಬ ಟೇಸ್ಟ್ ಚೆನ್ನಾಗಿರೋದು ಈ ಟೊಮೆಟೊ ರೈಸ್ದು ಇವಾಗ ತೆಂಗಿನಕಾಯಿ ಹಾಲು 1 ಕಪ್ಪು ತೆಂಗಿನಕಾಯಿಯ ತುರಿಗೆ 1 ಕಪ್ ಅಷ್ಟು ನೀರು ಹಾಕ್ಕೊಂಡು ಅದರ ರಸನ ತೊಗೊಂಡಿದ್ದೀನಿ ಶೋಧಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ 1 ಕಪ್ ತೆಂಗಿನಕಾಯಿ ಹಾಲು ಜೊತೆಗೆ 1 ಕಪ್ ನೀರು ಹಾಕೋಬೇಕು ನನಗೆ ಟೊಮೆಟೊ ಬೇಯಿಸಿರೋ ನೀರನ್ನೇ ಇರೋದ್ರಿಂದ ಟೊಮೆಟೊ ಬೇಯಿಸಿರೋ ನೀರನ್ನೇ 1 ಕಪ್ ಹಾಕ್ಕೊಳ್ತಾ ಇದ್ದೀನಿ 1 ಕಪ್ ಟೊಮೆಟೊ ನೀರು ಅಂದರೆ ಬೇಯಿಸಿಟ್ಟಿರೋದ್ರಿಂದ ಆ ನೀರು ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ಅಂತ ಅಂದರೆ ನೀವು ಪ್ಲೇನ್ ನೀರು ಬೇಕಾದರೂ ಹಾಕೋಬೋದು ಇವಾಗ ಇದನ್ನು ಕುದಿಯೋದಕ್ಕೆ ಬಿಡೋಣ ಕುದಿ ಬರ್ತಾ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ ಲಿಡ್ ಕ್ಲೋಸ್ ಮಾಡಿಬಿಡೋದು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ 2 ವಿಷಲ್ ಕೂಗಿಸ್ಕೊಳ್ಳೋಣ ಕಮ್ಮಿ ಕ್ವಾಂಟಿಟಿ ಯಾವಾಗಲೂ ಮಾಡಬೇಕಾದ್ರೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಅನ್ನ ಮಾಡಿಕೊಂಡ್ರೆ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ ಪ್ರೆಷರ್ ಬಿಟ್ಟಿದೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಸರ್ವ್ ಮಾಡೋದಕ್ಕೆ ಟೊಮೆಟೊ ಕೋಕೋನೆಟ್ ಪಲಾವ್ ರೆಡಿ ಇದೆ ನೋಡಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಟೊಮೆಟೊ ಕೋಕೋನೆಟ್ ಪಲಾವ್ ಮಾಡ್ಬೋದು ಅಂತ ಅಂದ್ಬಿಟ್ಟು ತುಂಬಾ ಈಸಿ ರೆಸಿಪಿ ತುಂಬ ಟೇಸ್ಟಿಯಾಗಿ ಕೂಡ ಇದೆ ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನು ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಲೋ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ